ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಮನಮೋಹನ್ ಸಿಂಗ್ರ ಸರ್ಕಾರಕ್ಕೆ ಹೋಲಿಸಿದರೆ ಮೋದಿ ಸರ್ಕಾರ ಹೆಚ್ಚು ಕಡಿಮೆ 246% ಜಾಸ್ತಿ ಹಣವನ್ನು ಕರ್ನಾಟಕಕ್ಕೆ ಕೊಟ್ಟಿದೆ ಅಂತ ಒಂದಷ್ಟು ಅಂಕಿ ಸಂಖ್ಯೆಗಳನ್ನು ಬಿಜೆಪಿ ವಕ್ತಾರರು ಹೇಳಿದ್ರೆ, ಕರ್ನಾಟಕ ಕೊಟ್ಟಿರುವ ಟ್ಯಾಕ್ಸ್ಗೆ ಹೋಲಿಸಿದರೆ ವಾಪಸ್ ಕರ್ನಾಟಕಕ್ಕೆ ಸಿಕ್ಕಿರೋದು ಕವಡೆ ಕಾಸಿನಷ್ಟು ಅಂತ ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ. ಸರ್, ಇದು ನಾವು ಪತ್ರಕರ್ತರು ನಾಟ್ ಎಕ್ಸ್ಪರ್ಟ್ಸ್ ಇನ್ ದೋಸ್ ನಂಬರ್ಸ್. ಒಂದು ಶ್ವೇತಪತ್ರ ಅಂತ ಒಂದು ಬರುತ್ತೆ, ವೈಟ್ ಪೇಪರ್ ಅಲ್ವಾ, ಅಧಿಕೃತವಾದ ಅಂಕಿ ಸಂಖ್ಯೆಗಳು ರಾಜ್ಯದ ಮುಂದೆ ಇಟ್ಟುಬಿಡ್ಬೇಕು. ಹಿಂಗೆ ಹಿಂಗೆ ಆಗ್ತಿದೆ, ಹಿಂಗೆ ಹಿಂಗಿಲ್ಲ, ರಾಜ್ಯಕ್ಕೆ ಅರ್ಥ ಆಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಜಸ್ಟ್ 1 week ಬ್ಯಾಕ್ ಈ ಅಂಕಿಅಂಶಗಳನ್ನ ಲೇಖನ ರೂಪದಲ್ಲಿ ಬರೆದು ಪ್ರಕಟಪಡಿಸಿದ್ದಾರೆ. ಈಗ ಅವ್ರ ಹತ್ರ ಇರೋ ಅಂಕಿಅಂಶ ನಾನು ನಿಮ್ಗೆ ಅದನ್ನ ಹೇಳಿದ್ ನಾನು ಸಿ ನೀವು ಇಂಟರ್ಪ್ರಿಟ್ ಮಾಡ್ಬೇಕಾದ್ರೆ ನಾನು ಏನು ಹೇಳಿದೆ ಅಂದರೆ, ಬಜೆಟ್ ಗಾತ್ರ ಯು ಪಿ ಎ ಸರ್ಕಾರದಲ್ಲಿದ್ದಾಗ 18 ಲಕ್ಷನೋ 16 ಲಕ್ಷನೋ ಬಜೆಟ್ ಗಾತ್ರ ಇದ್ದಿದ್ದು. ಓಕೆ, ಈಗ ಅದು 50 ಲಕ್ಷಕ್ಕೆ ಹೋಗಿದೆ ಬಜೆಟ್ ಗಾತ್ರ. 50 ಲಕ್ಷ ಕೋಟಿ ಇವರೇ ಮಾಡ್ತಾರೆ, ಅವಾಗ ನಮ್ಗೆ 1,000 ಕೋಟಿ ಕೊಟ್ಟಿರು ಅಂತ ಇಟ್ಕೊಳ್ಳಿ, ಈಗ 2,500 ಕೋಟಿ ಕೊಟ್ಟರೆ ನಾವು 250% ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅದನ್ನು ಮೈಸೂರು ಬಜೆಟ್ ಅದಕ್ಕಿಂತ ಜಾಸ್ತಿ ಆಗಿದೆ, ಬಜೆಟ್ ಗಾತ್ರ ಜಾಸ್ತಿ ಆಗಿದೆ, ಇದಕ್ಕೆ ಪ್ರಪೋರ್ಷನೇಟ್ ಆಗಿ ನಮಗೆ ಬರ್ತಾ ಇಲ್ಲ ಅನುದಾನಗಳು. ಇವರೇನು ಹೇಳ್ತಾರೆ, ಅವತ್ತು ಕೊಟ್ಟಿದ್ರಲ್ಲ, ಅವತ್ತು 18,000 ಕೋಟಿ ಇದ್ದ 18 ಲಕ್ಷ ಕೋಟಿ ಇದ್ದಾಗ ಏನು ಕೊಟ್ಟಿದ್ರು ಅದಕ್ಕೆ ಕಂಪೇರ್ ಮಾಡಿಬಿಟ್ಟು ನಾವು 200% ಡಬಲ್ ಕೊಟ್ಟಿದ್ದೀವಿ ಅಂತಾರೆ. ನಾನು ಅದೆಲ್ಲ ಹೇಳ್ತಿರೋದು, ಇವತ್ತಿನ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ ನಮಗೆ ಪ್ರಪೋರ್ಷನೇಟ್ ಅನುದಾನಗಳು ಬರ್ತಾ ಇಲ್ಲ ಅಂತ ನಮ್ಮ ತಕರಾರು. ಒಂದು ಸಣ್ಣ ಹೆಂಗಿದೆ ಗೊತ್ತಾ, ಒಂದು ಕಂಪ್ನಿ ಐಟಿ ಕಂಪ್ನಿ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಐಟಿ ಬಿಟಿ ಅಂತ ಗೊತ್ತು, ಇಲ್ಲಿ ರಿಜಿಸ್ಟ್ರೇಷನ್ ಆದ್ಮೇಲೆ ಅದರ ಸಬ್ಸಿಡೈಸ್ ಆಫೀಸಸ್ ಒಂದು ಚೆನ್ನೈ ಕರ್ನಾಟಕ ಕಟ್ತಾರೆ, ವ್ಯವಹಾರ ಎಲ್ಲೇ ಬಿಸ್ನೆಸ್ ಆಗಲಿ, ಎಲ್ಲಿ ನೋಂದಾಯಿತ ಆಗ್ತಾ ಅಲ್ಲೇ ಕಟ್ತಾರೆ. ಎಸ್, ಅದನ್ನೇ ಹಿಡ್ಕೊಂಡ್ರು ಅಲ್ಲಿ ಬಿಸ್ನೆಸ್. ರಮೇಶ್ ಬಾಬು ಅವರೇ ಕೆಲವು ರಾಜ್ಯಗಳ ಹಿಂದುಳಿಯೋದಕ್ಕೆ ಹಿಸ್ಟಾರಿಕಲ್ ರೀಸನ್ಸ್ ಇದಾವೆ, ಐತಿಹಾಸಿಕ ಕಾರಣಗಳು. ಅದು ಸ್ವಾತಂತ್ರ್ಯ ಬಂದ ನಂತರವೂ ಹಿಂದುಳಿದು ಬಿಟ್ಟು ಅಂತಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ. ನಾ ಭಾರತೀಯನಾಗಿಲ್ಲ, ಕರ್ನಾಟಕನಾಗಿ ಕೂಡ ನನಗನ್ಸೋದೇನ ಜಿತ್ ಅಂದ್ರೆ, ಇವತ್ತು ಈ ದೇಶಕ್ಕೆ ಉತ್ತರ ಪ್ರದೇಶ್ ಬಿಹಾರದಂತ ಬಿಮಾರು ರಾಜ್ಯಗಳು ಮುಂದೆ ಬರಬೇಕಾದದ್ದು ತುಂಬಾ ಅವಶ್ಯಕತೆ. ಅದರ್ವೈಸ್ ಬೆಂಗಳೂರು ಮುಂಬೈ ಅಂತ ಮಹಾನಗರಗಳು ತುಂಬಿಕೊಳ್ಳುತ್ತವೆ. ಬಟ್ ಈಗ ಬಿಹಾರ್ ಅಂತ ರಾಜ್ಯನ ಅತಿ ಹಿಂದುಳಿದ ರಾಜ್ಯ ಅಂತ ಯಾವ ಮಾನದಂಡದ ಮೇಲೆ ಸೆಲೆಕ್ಟ್ ಮಾಡ್ತಾರೆ? ಈಗ ನೀವು ಪಾಯಿಂಟ್ ಬನ್ರಿ, ಅದನ್ನೇ ನಾನು ಕೇಳ್ತಾ ಇರ್ತಕ್ಕಂಥದ್ದು. ನೀವು ಒಂದು ಹಂಗರ್ ಇಂಡೆಕ್ಸು, ಎರಡನೇದು ತಲಾದಾಯ, ಮೂರನೇದು ಉದ್ಯೋಗ, ಇವೆಲ್ಲ ಒಂದು ತಗೊಂಡು ಅದ್ರ ಮೇಲೆ ಯಾವುದು ಅತಿ ಹಿಂದುಳಿದ ಪ್ರದೇಶ ಅಂತ ಸೆಲೆಕ್ಟ್ ಮಾಡ್ತಾರೆ. ಅಂತ ಲೀಸ್ಟಲ್ಲಿ ಕರ್ನಾಟಕನೂ ಒಂದು. ನೀವು ತೀರಾ ಬಿಹಾರದಷ್ಟು ಹಿಂದುಳಿದಲ್ಲ ಇದ್ರು ಸಹ ಕರ್ನಾಟಕನು ಹಿಂದುಳಿದಂತ ರಾಜ್ಯ. ನಮ್ಗೆ ಯಾಕೆ ನೀವು ಅನ್ಯಾಯ ಮಾಡ್ತಿದ್ದೀರ ಅಂದ್ರೆ ನಮ್ಮ ಪ್ರಶ್ನೆ ಇರೋಂಥದ್ದು. ಅದೇ ನನ್ನ ಪ್ರಶ್ನೆ ಇರೋದೇನು ಗೊತ್ತಾ, ಕಾಂಗ್ರೆಸ್ 49 ವರ್ಷಗಳ ಕಾಲ ಆಡಳಿತ ನಡೆಸಿದಾಗ ಹಾಗಾದ್ರೆ ಅನೇಕ ಪ್ರಾದೇಶಿಕ ಪಕ್ಷಗಳು ಈ ವಿಷಯದ ಮೇಲೆ ಹುಟ್ಟಿಕೊಂಡು, ಯಾಕೆ ಕಾಂಗ್ರೆಸ್ ಪಕ್ಷ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು. ಈ ವಾದ ಎಂದೂ ಮುಗಿಯದ ವಾದ ಸರ್. ನೀವು ರಾಷ್ಟ್ರೀಯ ಪಕ್ಷಗಳು ಈ ವಾದವನ್ನು ಮಾಡ್ತಾ ಇದ್ರೆ ಅದು ಪೊಲಿಟಿಕಲ್ ಅನ್ಸುತ್ತೆ, ಬಿಟ್ಟರೆ ಅದಕ್ಕೆ ಯಾವುದೇ ಜೆನ್ಯೂನ್ ಕನ್ಸರ್ನ್ ಇದೆ ಅಂತ ಅನ್ಸಲ್ಲ. ಬಿಜೆಡಿ ಯಾಕೆ ಹುಟ್ಕೊಂಡಿಲ್ಲ, ಮಮತಾ ಯಾಕೆ ನಿಮ್ಮಿಂದ ದೂರ ಆದ್ರು, ಎನ್ಸಿಪಿ ಯಾಕೆ ನಿಮ್ಮಿಂದ ದೂರ ಆಯ್ತು? ಈಗ ಬಿಜೆಪಿಯಿಂದಲೂ 6 ಪಕ್ಷ ದೂರ ಆಗಿದೆ. ಇಲ್ಲಿ ಪ್ರಶ್ನೆ, ಕಾಂಗ್ರೆಸ್ ನ ಒಬ್ಬ ಸಂಸದ ಅದು ಉಪಮುಖ್ಯಮಂತ್ರಿಯ ತಮ್ಮನಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಈ ಹೇಳಿಕೆಯನ್ನು ಕೊಡ್ತಿರ್ಬೇಕು. ನಾನು ಯಾರೋ ಒಬ್ಬ ಹೋರಾಟಗಾರ ಈ ಹೇಳಿಕೆ ಕೊಟ್ಟಿದ್ರೆ ಬಹಳ ಗಂಭೀರತೆಯಿಂದ ತೆಗೆದುಕೊಳ್ತಾ ಇರಲಿಲ್ಲ. ಅದು ಸಂದರ್ಭ ಯಾವುದು? ರಾಹುಲ್ ಗಾಂಧಿ ದಕ್ಷಿಣದಿಂದ ಉತ್ತರ ಭಾರತ ಜೋಡೋ ಅಂತ ಹೋಗಿ ಈಗ ಪೂರ್ವದಿಂದ ಪಶ್ಚಿಮದ ತನಕ ಭಾರತ ಜೋಡೋ ಅಂತ ಬರ್ತಾ ಇರುವಾಗ ದಕ್ಷಿಣ ಭಾರತ ಪ್ರತ್ಯೇಕ ಅಂತ ಬೆಂಗಳೂರಲ್ಲಿ. ಈ ದೇಶದಲ್ಲಿ ತೋಡೋ ಕಾರ್ಯಕ್ರಮ ಪ್ರಾರಂಭ ಮಾಡಿದವರೇ ಭಾರತೀಯ ಜನತಾ ಪಕ್ಷದ ಸ್ನೇಹಿತರು. ಅರ್ಥ ಮಾಡ್ಕೊಳ್ಳಿ, ಸ್ನೇಹಿತರು ಅರ್ಥ ಮಾಡ್ಕೊಳ್ಳಿ. ನೋಡಿ, ಸನ್ಮಾನ್ಯ ಖರ್ಗೆರವರು ಅವರ ಸ್ಟೇಟ್ಮೆಂಟ್ನ ಒಂದು ಪಾರ್ಟ್ ನೀವು ಹೇಳಿದ್ರಿ, ನಾನು ಯಾವುದೇ ಪಕ್ಷದ ನಾಯಕರು ಈ ದೇಶದ ಅಖಂಡತೆಗೆ ಧಕ್ಕೆ ಬರುವಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಒಪ್ಪೋದಿಲ್ಲ ಅಂತ ಖರ್ಗೆರವ್ರು ಹೇಳಿದ್ರು. ನೆಕ್ಸ್ಟ್ ಪಾರ್ಟ್ ಅವರು ಅಲ್ಲೇ ಮಾತಾಡಿದ್ದಾರೆ ರಾಜ್ಯಸಭೆ ಒಳಗಡೆ. ಏನು ಡಿ ಕೆ ಸುರೇಶ್ ರವರು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿಚಾರದಲ್ಲಿ ಮಾತಾಡಿದ್ದಾರೆ, ಇದು ಸರಿಪಡಿಸ್ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಲ್ಲ, ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ನಾವು ಇಂದಿರಾ ಗಾಂಧಿಯವ್ರನ್ನೇ ಕಳ್ಕೊಂಡು ಏನಕ್ಕೆ, ಈ ದೇಶದ ಅಖಂಡತೆಗೋಸ್ಕರ, ಈ ದೇಶದ ಸಾರ್ವಭೌಮತೆಗೋಸ್ಕರ ಪ್ರಶ್ನೆ ಇರ್ತಕ್ಕಂಥದ್ದು ಸಾಂದರ್ಭಿಕವಾಗಿ ಡಿ ಕೆ ಸುರೇಶ್ ಅವರು ಆ ವಿಷಯ ಎತ್ತಿದ್ದಾರೆ.
ಅಫ್ಕೋರ್ಸ್ ನೀವು ಚರ್ಚೆಗೆ ನಮ್ಮ ಪ್ರಶಾಂತ್ ನಾಥ್ ಅವ್ರು ಹೇಳ್ದಂಗೆ ಫಾರ್ ಆರ್ಗ್ಯುಮೆಂಟ್ಸ್ ಏಕಾದ್ದು ಹೇಳಬಾರ್ದು ಅಂತೆಲ್ಲ ಇಟ್ಕೊಳ್ಳಿ. ನೀವು ಚರ್ಚೆ ಮಾಡಿ ಇದನ್ನ, ನೀವು ಅದನ್ನ ಇಟ್ಕೊಂಡು ಫಲಾನುಭವಿ ಯಾಕೆ ಮಾಡ್ತೀರಾ? ನಿಮಗೆ ಕರ್ನಾಟಕ ಕೊಡುವಂತ ಅನುದಾನಗಳು ಕೊಡದಲೆ, ಕೊಡುವಂತ ತೆರಿಗೆ ಕೊಡದಲೆ, ಕೊಡುವಂತ ನಮ್ಮ ಪಾಲಿನ ಹಕ್ಕನ್ನು ಕೊಡದಲೆ ಸುರೇಶ್ ಎಸ್ ಇಟ್ಕೊಂಡು ಫಲಾನ ಯಾಕೆ ಮಾಡ್ತೀರಾ ಹೇಳಿ. ನಮ್ಮ ಪ್ರಹ್ಲಾದ್ ಜೋಶಿರವರು ಇವತ್ತು ಅಲ್ಲಿ ಏನೇನು ಹುಬ್ಳಿ ಭಾಗದಲ್ಲಿ ಇರ್ತಕ್ಕಂಥ ನೀರಾವರಿ ಯೋಜನೆಗಳು ಏನಾಯ್ತು ಅಂತ ಹೇಳಿ. ಅವರು ಈ ದೇಶದ ನಮಗೆ ಕೊಡ್ತಕ್ಕಂಥ ಹಕ್ಕುಗಳು ಏನೇನು, ನಾಟ್ ಓನ್ಲಿ ನೀವು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸಲ್ಲಿ ಎಷ್ಟಿದೆ, 15ನೇ ಹಣಕಾಸು ಆಯೋಗದ ಎಷ್ಟಿದೆ, ಯಾವ್ಯಾವ ಅನುದಾನ ಎಷ್ಟೆಷ್ಟು ಕೊಟ್ಟಿದ್ದೀರಾ, ಮ್ಯಾಚಿಂಗ್ ಮ್ಯಾಚಿಂಗ್ ಫಂಡ್ ಎಷ್ಟೆಷ್ಟು ಕೊಟ್ಟಿದ್ದೀರಾ? ರಮೇಶ್ ಬಾಬು ಅವರು ಚರ್ಚೆ ನಡೀಬಾರ್ದು ಅಂತ ಯಾರೋ ಹೇಳ್ತಿದ್ದಾರೆ ಅನ್ನೋ ತರ ನೀವು ವಾದ ಮಾಡ್ತಿದ್ದೀರಿ. ಹೌದು, ಇವತ್ತು ಅದೇ ಮಾಡ್ತೀರ, ಚರ್ಚೆ ನಡೀಬಾರ್ದು, ಇದು ಚರ್ಚೆ ನಡಿ, ಯಾರು ಚರ್ಚೆ ನಡೀಬಾರ್ದು ಅಂತ. ಅದಲ್ಲ, ನಾನು ಆರೋಗ್ಯಕರವಾದಂತ ಚರ್ಚೆಗೆ ಅವಕಾಶ ಕೊಡಿ. ನೀವು ಡಿ ಕೆ ದೇಶ ಹೊಡಿತೀವಿ ಅನ್ನೋದು ಆರೋಗ್ಯಕರ ಚರ್ಚೆ ಹುಟ್ಟು ಹಾಕೋದಿಲ್ಲ ಸರ್. ಖಂಡಿತ ನೋಡಿ, ಖಂಡಿತ ದೇಶ ಒಡೆಯ ಮಾತು ಅವ್ರು ಹೇಳೇ ಇಲ್ಲ. ಅವರು ಈ ತರದಕ್ಕೆ ಅವಕಾಶ ಆಗುತ್ತೆ. ಹೈಪೋಥೆಟಿಕಲಿ ಕೇಳ್ತೀನಿ, ಎಂ ಬಿ ಪಾಟೀಲ್ ಪೊಲಿಟಿಕಲಿ ಏನೋ ಡಿಸ್ಟರ್ಬ್ ಆಯ್ತಪ್ಪ, ಉತ್ತರ ಕರ್ನಾಟಕ ಕನ್ಯೆ ಆಗಿದೆ, ನಾನು ಪ್ರತ್ಯೇಕ ರಾಜ್ಯ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಿರುತ್ತೆ? ಇವಾಗ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ವೈಜಿನಾಥ್ ಪಾಟೀಲ್ ಮಾಡ್ಲಿಲ್ವಾ ಇಲ್ಲಿ ಧ್ವಜ ಆರಿಸಿಲ್ವಾ ಸರ್? ಗುಲ್ಬರ್ಗದಲ್ಲಿ ಪ್ರತ್ಯೇಕ ರಾಜ್ಯ ಧ್ವಜ ನೋಡಿ ಸರ್, ಈಗ ಕತ್ತಿಯವರೇ ನಾನು ನೋಡಿ ಎಂಬಿ ಪಾಟೀಲ್ ಸಚಿವರಾಗಿ ಇವತ್ತಿನ ಸಂದರ್ಭದಲ್ಲಿ ಬಿಜೆಪಿಯ ಬಹುತೇಕ ನಾಯಕರು ಕರ್ನಾಟಕದಲ್ಲಿ ಪ್ರತ್ಯೇಕ ರಾಜ್ಯದ ಮಾತನ್ನ ಇನ್ಕ್ಲೂಡಿಂಗ್ ನಡಾಳಿ. ನೀವು ಕತ್ತಿ ಎಷ್ಟು ಮಾತನಾಡಿದ್ರು ಪ್ರಶ್ನೆ ಸರ್, ಆಡಳಿತದ ಅನುಕೂಲಕ್ಕಾಗಿ ಈ ದೇಶದಲ್ಲಿ ರಾಜ್ಯ ವಿಭಜನೆಗಳಾಗಿದ್ದಾವೆ. ರಾಜ್ಯಗಳು ಸಣ್ಣದಿದ್ದರೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ತೀರ ಇತ್ತೀಚೆಗೆ ನೀವು ಅಖಂಡ ಆಂಧ್ರವನ್ನು ಹೊಡೆದು ಆಂಧ್ರ ತೆಲಂಗಾಣ ಮಾಡಿದ್ರಿ, ಆಂಧ್ರ ತೆಲಂಗಾಣ ಮಾಡಿದ್ರಿ, ಅಂಡ್ ಯು ಟೇಕ್ ದ ಕ್ರೆಡಿಟ್ ಆಫ್ ಇಟ್. ನಾವು ಮಾಡಿದ ತೆಲಂಗಾಣ, ನಾವು ಮಾಡಿದ ತೆಲಂಗಾಣ ಅಂತೀರಿ ನೀವು. ಯು ಟೇಕ್ ದ ಕ್ರೆಡಿಟ್ ಆಫ್ ಇಟ್. ಜಿಲ್ಲೆಗಳನ್ನು ವಿಭಜಿಸಿ, ನಾವು ಚಿಕ್ಕವರಿದ್ದಾಗ ಅಖಂಡ ಧಾರವಾಡ ಜಿಲ್ಲೆ ತುಂಬಾ ದೊಡ್ಡದಿತ್ತಪ್ಪ, ಗದಗ ಜಿಲ್ಲೆ ಒಂದು ಸಪರೇಟ್ ಮಾಡಿದ್ರಿ, ಹಾವೇರಿ ಜಿಲ್ಲೆ ಒಂದು ಸಪರೇಟ್ ಮಾಡಿದ್ರಿ, ಈಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡ್ತೀರಿ, ಫಾರ್ ಈಸ್ ಆಫ್ ಅಡ್ಮಿನಿಸ್ಟ್ರೇಷನ್. ನಾಥೂರ್ ಅವರು ಕತ್ತಿಯವರ ಹೆಸರು ಇಟ್ಕೊಂಡ್ರು, ನಾನು ಕತ್ತಿಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನನಗೆ ಕತ್ತಿಯವರ ಹೇಳಿಕೆ ಆಗಲಿ ಸುರೇಶ್ ಅವ್ರ ಹೇಳಿಕೆ ಆಗಲಿ ನನ್ನ ಪ್ರಕಾರ ಒಂದೇ. ಯಾಕೆ ಅಂದ್ರೆ ಗಮನ ಸೆಳೆಯ ದೃಷ್ಟಿ, ದಯಮಾಡಿ ದಯಮಾಡಿ ಸರ್, ದಯಮಾಡಿ ಸರ್, ಅವರ ಕತ್ತೀರ್ ಸ್ವಲ್ಪ ದಯಮಾಡಿ ಸರ್, ಕತ್ತೀರ್ ಅವರು ಅವ್ರಿಗಾಗಿರ್ತಕ್ಕಂಥ ಅವ್ರ ಭಾಗದ ಅನ್ಯಾಯವನ್ನ ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ಇಲ್ಲಿ ದಯಮಾಡಿ ಸರ್, ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ಸುರೇಶ್ ಅವರು ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ. ನೀವು ಅದನ್ನ ಉತ್ತರ ಕೊಡದಲ್ಲೇ ನೀವು ಅದನ್ನ ಯಾವ್ದಾದ್ರೂ ಭಾಷೆಯಲ್ಲಿ, ಯಾರು ಯಾವ್ದಾದ್ರೂ ಭಾಷೆಯಲ್ಲಿ ಹೇಳಿ, ರಾಷ್ಟ್ರ ಅನ್ನೋದೊಂದು ಇದೆಯಲ್ಲ, ಅದು ಸರ್ವಪರಿ. ಕಾಂಗ್ರೆಸ್ ಪಾರ್ಟಿ ಬಿಜೆಪಿಯಿಂದ ಕಳಿಬೇಕು, ಆ ವಿಷಯದಲ್ಲಿ ರಾಜಿ ಬೇಕಾಗಿಲ್ಲ, ದೇಶದ ಸಮಗ್ರ ಆ ವಿಷಯದಲ್ಲಿ ಯಾರು ರಾಜಿ ಮಾಡಬೇಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಾಲ್ಕು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.